ನಿಜಗೊಂಡ್ರು ಹೇಳಿದರು ವರಜಾಗ್ರವಾಗುವುದು ಸರಸತ್ ವಿವೇಕ ಎಚ್ಚರದಂತ ಯಾರಿಗೆ ಅನ್ಬೇಕು ಮನುಷ್ಯನಿಗೆ ನಾವೆಲ್ಲ ಎಚ್ಚರಿದ್ದವರಲ್ಲ ತಿಳ್ಕೊಂಡಿರ್ಬೇಕು ನಾವು ಎದ್ದಿದ್ದೇವ್ರು ಎಚ್ಚರಿಲ್ಲ ನಮ್ಮ ಸಂಸಾರ ಎಲ್ಲ ಕನಸಿನಾಗ ನಡೆದವರು ಎಷ್ಟೋ ಮಂದಿ ಕನಸು ಬಿದ್ದು ಹೋಗ್ತಾರೆ ಗೊತ್ತದಿಲ್ಲ ಯಾರಿಗೂ ನಿಮ್ಗೆ ಕನಸು ಬಿದ್ದು ಎಲ್ಲ ಮಾಡ್ತಾರೆ ಅವರು ಕನಸನಾಗೆ ಕನಸನಾಗ ಹೊರಗೆ ಹೋಗಿ ಮಾಡ್ದಂಗೆ ಆಕಳವ್ರಿ ಗೊತ್ತಿಲ್ಲ ಹಾಸಿಯಾಗಿ ಮಾಡಿರ್ತಾರೆ ಹೆಂಗೆ ಯಾಕೆ ಮಾಡಿದ ಹರಗೋ ಕೂತಂಗೆ ಆಗಿತ್ತು ಹರಗೋ ಕೂತಂಗೆ ಆಗಿತ್ತು ಅಂತ ನಾನು ಯಾವುದೋ ಒಂದು ಮನುಷ್ಯರಿಗೆ ಕೇಳಿದ್ದೇನೆ ಅವನು ಬಕ್ಕಲಿಗೆ ಮನುಷ್ಯ ರಾತ್ರಿ ಕನಸು ಬಿದ್ದೇನಪ್ಪ ಅಂತ ಕೇಳಿದ್ರೆ ಎತ್ತುಗಳಿಗೆ ಬಿಚ್ಚಿಕೊಂಡ ಬಾಗಿಲು ತೆರೆದ ಎತ್ತುಗಳ ಮುಂದೆ ಅವನು ಹಿಂದಿಂದ ಹಲ ತಕ ಹೊರ ಬೆನ್ನಿಂದ ಎತ್ತುಗಳಿಗೆ ಹೊಳ್ಳನ ಘಂಟಿ ಕಾಣಾಂಗಣ ಸ್ವಲ್ಪ ಕೇಳಿ ಇಲ್ಲಕ್ಕೆ ಬಂದೆ ಏನು ನಾವು ಹೇಳಿ ಹೊಲಕ್ಕೆ ಹೊಲಗಳತ್ತ ಇಲ್ಲಕ್ಕೆ ಬಂದೆ ಅಂತ ನಾನು ಕನಸನಾಗಿ ಎಲ್ಲನೂ ಕೂಡ ಮಾಡ್ತದೆ ಮನುಷ್ಯ ಕನಸ ಅದ ಈಗ ನಮ್ಮ ಸಂಸಾರ ಏನು ಮಾಡಕತ್ತಿರಲಿ ನೀವು ಇದು ಎತ್ತರದಲ್ಲ ಇದು ಎತ್ತರದಲ್ಲ ಕನಸಿನ ಬಾಳು ಅಂತ ನಿಜಗೊಂಡ್ರೆ ಅದಕ್ಕೆ ಬರ್ದಾರ ನಾವು ಸಂಸಾರ ಮಾಡಕತ್ತೇವೆ ಮಕ್ಕಳದೆ ನೌಕರಿ ಮಾಡ್ತೀವಿ ಎಲ್ಲ ಇದು ಕನಸಿನ ದಂಧ ಹ್ಯಾಂಗ ಕನಸನಾಗ ಮಾಡ್ತೀವಿ ಹ್ಯಾಂಗ ಕನಸು ನಡೆದಾಗ ಎತ್ತರದಾಗ ಮಾಡಕತ್ತಿಲ್ಲ ಎತ್ತರ ಆಗಿತ್ತು ಅಂದ್ರೆ ನೀವು ಹಿಂಗೆ ಮಾಡತ್ತಿದ್ದಿಲ್ಲ ಎತ್ತರ ಆಗಿದ್ರೆ ಹಾಸ್ಯಾಗ ಮಾಡ್ತಿತ್ತಿಲ್ಲ ಇನ್ನು ಮಾಡ್ತಿದ್ದ ಅಲ್ದ ಎತ್ತರ ಎತ್ತರ ಹಾಸ್ಯ ಮಾಡ್ತೀವಿ ಎತ್ತರ ಆಗಿಲ್ಲ ಅವನಿಗೆ ಕನಸನಾಗ ಆದಂಗೆ ಆಗ್ಯದ ಮಾಡೇನಲ್ಲಿ ಹಾಂಗ ನಾವು ಈಗೇನು ಸಂಸಾರ ಮಾಡಕತ್ತೆ ಹೆಂಡ್ರು ಕಂಡ್ರು ಮಕ್ಕಳು ನೀವು ಎತ್ತರ ತಿಳ್ಕೊಂಡಿರ್ಬೇಕು ಸಾಮಾನ್ಯ ಮುಂದೆ ಕುಂತೀವಲ್ರಿ ಕನಸನಾಗೆ ನೀವು ಇಲ್ಲಿ ಬಂದದ ಕನಸ ನೀವು ಮನೆಗೆ ಹೋದ ಕನಸ ಸಂಸಾರ ಮಾಡೋದು ಕನಸ ಕಡೆಗೆಲ್ಲ ಕನಸ ಯಾವಾಗ ಏನಪ್ಪ ಅಂತಂದ್ರೆ ಬಡದು ಎಬ್ಬಿಸ್ತಾರೆ ಅವಾಗ ಹಿಂಗ್ಯಾಕೆ ಮಾಡಿದ್ವೋ ನೋಡ್ರಿ ಒಬ್ರು ಅಳ್ತಿರ್ತಾರೆ ಕನಸನ ಅಳ್ತಿರ್ತಾರೆ ಅಳ್ತಾರ ಹಿಂಗ್ಯಾಕೆ ಅಳ್ತೀವಿ ಅಂತ ಬಡ ಸರ್ ಹಾಂ ನಾವು ಕೊಡ್ದಿತ್ತರಿ ಅಂತ ನಾವು ನಾವು ಕೊಡ್ದಿದ್ದು ಕನಸನಾಗ ಅಂತ ಅಂತ ನಾವು ನೋಡ್ರಿ ಇಲ್ಲಾದ್ರೆ ಅಳ್ಕೊತೀವಿ ಇರ್ತಾ ನಾವು ಹಂಗೆ ನೀವು ಎಲ್ಸಕ್ಕೆ ಏಬಿಸಂಗಿಲ್ಲ ಅವ ಕನಸನಾಗ ಅಳು ಮನುಷ್ಯನಿಗೆ ಅಳದು ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು ನಾವು ಕಳೆದದ ಏನು ಮಾಡಬೇಕು ಡಾಕ್ಟ್ರ್ ಕರ್ಕೊಂಬರ್ಬೇಕು ಏನು ಮಾಡ ಏನು ಮಾಡಂಗಿಲ್ಲ ಅವ್ನಿಗೆ ಬಿಡ್ತಾ ಕೊಡ್ದು ಯೋಚಿಸ್ಬೇಕು ಹುಚ್ಚ ಏನು ಔಷಧ ಬೇಡ ಅಪೌಷಧ ಬೇಡ ಏನು ಬೇಡ ಹೋಯ್ತು ಹಾಂ ಹೋಯ್ತು ಔಷಧ ಎಲ್ಲ ಹೋಯ್ತು ಆ ಕಡೆ ನೀವು ಅವನಿಗೆ ಹೇಳಕತ್ತಾರೆ ನೀವು ಡಾಕ್ಟ್ರ್ ಕರ್ಕೊಂಬಂದ್ರಿ ಅಂದ್ರೆ ಏನು ಸಂಬಂಧ ಇಲ್ಲ ಸೂತ್ರ ಇಲ್ಲ ಅದಕ್ಕೆ ಏನು ಮಾಡಬೇಕು ಎಚ್ಚರ ಮಾಡಬೇಕು ಅವನು ಎಚ್ಚರ ಮಾಡಿದ್ರಿ ಆಯ್ತು ಅವನು ಹೋಯ್ತು ಅವನ ಅಳುದು ಹೋಯ್ತು ಎಲ್ಲಾನು ಹೋಯ್ತು ಅದಕ್ಕೆ ಈ ನಿಮ್ಮ ಸಂಸಾರ ಏನು ಮಾಡಕತ್ತಿರಲ್ಲ ಇದು ಕನಸನಾಗ ಅದ ಅದಕ್ಕೆ ಯಾರು ಸಾತ್ರು ರೂಲ್ಸ್ ಆಯ್ತಾ ಈಗ ಅವ್ರ ಸ್ವಾಮಿಗಳು ಏನು ಮಾಡ್ತಾರೆ ಎರಡು ಜನ ಮಕ್ಕಳು ಅನಾದ್ಯ ವಿದ್ಯೆಯ ಸುಪ್ತೋ ಯದಾ ಜೀವೋ ಪ್ರಬುದ್ಧತೆ ಏನು ಹುಚ್ಚಿ ಒಂದು ಜನ್ಮ ಎರಡು ಜನ್ಮ ಎರಡು ಜನ್ಮ ಇದು ಹಿಂಗೆ ಮಕ್ಕೊಂಡು ಕೂತೀರಿ ಏಳು ಅಂತ ಮಹಾತ್ಮರು ನಮಗೆ ಬಡದೆಬ್ಬಿಸ್ತಾರೆ ಹಾ ಇದು ವೇದಾಂತ ಡಿಂಡಿಮ ಅವ್ರು ಬಡದೆಬ್ಬಿಸ್ತಾರೆ ಏಳು ಹುಚ್ಚಿ ಏಳು ಜನ ನಾನು ನನ್ನ ಸಂಸಾರ ನ ದೇಹ ನ ಕಲ್ಲಪ್ಪನ ಮಲ್ಲಪ್ಪನ ಹೆಂಡತಿ ನ ಗಂಡ ಹುಚ್ಚಿ ಕನಸ ಏಳು ಏಳು ವಿಷಮ ಸಂಸಾರ ವಿಧನು ಹಾ ಹೇಳಿಬಿಟ್ರ ಅವರು ವಿಷಮ ಸಂಸಾರ ವಿಧನು ಕನಸೆಂದರಿ ಕನಸು ಹೋಗಂಗಿಲ್ಲ ಎಬ್ಸೂತ ಪಕ್ಕ ತಿಳ್ಕೊಳ್ರಿ ಕನಸ ದುಃಖ ಎಬ್ಸೂತಕ್ಕೆ ಹೋಗಿಲ್ಲ ಎಬ್ಸವ್ರು ಯಾರು ಮಗ್ಲು ಮಕ್ಕೊಂಡು ಗಂಡ ಹೆಣತೆ ಅವ್ನು ನಮ್ಗಿಂತ ಹೆಚ್ಚಿ ಕನಸನ ಕುಂತಾವ ಅವ್ರೇನು ಎಬ್ಸ್ತಾರ ಕನಸನಾಗಿದ್ದವ್ರು ಏನು ಎಬ್ಸ್ತಾರ ಅಲ್ರಿ ಕನಸನಾಗಿದ್ದ ಮನುಷ್ಯ ಕನಸಿಂದ ನಡೆಯಂಗಿಲ್ಲ ಅದು ಎಚ್ಚರದವ್ರು ಬೇಕದಕ್ಕೆ ಎಚ್ಚರ ಆದವ್ರು ಎಬ್ಸಿದ್ರು ಅಂತಂದ್ರೆ ಮನಸ್ಸು ಕನಸನಾಗಿದ್ದಾವ ಏನು ಕೆಲಸ ಮಾಡ್ತಾನೆ ಮಾಡೋಕ್ಕೆ ಬರುವುದಿಲ್ಲ ಅದಕ್ಕೆ ಎಚ್ಚರ ಆದವ್ರು ಇದ್ರೆ ನಾವು ಕನಸನಾಗ ಮಲಗಿದವ್ರನ್ನ ಎಬ್ಸ್ತಾ ಎಚ್ಚರ ಆದವ್ರು ಯಾರು ಸಂತರು ಮಕ್ಕೊಂಡವ್ರು ಯಾರು ನಾವು ಸಂಸಾರಿಗಳು ಇಷ್ಟೇ ಸಂತರಿಗೆ ಸಂಸಾರಿ ಏನಂತರ ನಾವು ಕನಸನಾಗಿದ್ದೇವೆ ಸಂಸಾರಿಗಳು ಎದ್ದಾರೆ ಯಾರು ಸಂತರು ಎದ್ದವರೇ ನಮಗೆ ಎಚ್ಚರ ಮಾಡ್ತಾರ ನಮ್ಮಂಗೆ ಮಕ್ಕೊಂಡವ್ರು ನಮಗೆ ಹೆಂಗೆ ಎಚ್ಚರ ಮಾಡ್ಯಾರು ನಮ್ದಿದ್ದ ಜೋರು ಹೊಡೆಕಚ್ಚವ್ ನಿಜವು ಅವ್ರು ಹೆಂಗೆ ನಮಗೆ ಎಬ್ಸ್ಯಾರು ಯಾರು ನಾವು ಎಚ್ಚರ ಆದವ್ರು ಕೊಳ್ಳಿಗೆ ಬೀಳಬೇಕು ಹೌದಲ್ರಿ ನಮ್ಮ ದಂಧ ಹಾಕಾರ ಒಂದು ವೇಳೆ ಒಂದು ತುಣುಕ ಕಟಿಗೆ 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 ನಡೆದಾಡ್ತವೇನು ನಿಮ್ಮ ಕಡೆ ಓಡಾಡ್ತವೇನು ಕಟಿಗೆ ಓಡಾಡಂಗಿಲ್ಲಲ್ಲ ಆ ಕಟಿಗೆ ತಲೆಯಾಗ ಬಂತಂತ ನಾ ಸಮುದ್ರಕ್ಕೆ ಹೋಗ್ಬೇಕಂತ ಕಟಿಗೆ ನಿಮ್ಮೂರು ಕಟಿಗೆ
ಕಡದೊಂದು ಮಳ ಕಟ್ಟಿಗೆ ಸಮುದ್ರಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಏನೋ ಮಾಡಬೇಕು. ಹಾ, ಅದು ಬಿಡು, ನಿಮ್ಗೆ ಮತ್ತೆ ಹೇಳ್ತೀನಿ. ನಿಮ್ಮ ಊರಂದ ನಿಮ್ಮ ಮನೆಯಂದ ಒಂದು ತಗಣಿ ದಿಲ್ಲಿಗೆ ಹೋಗ್ಬೇಕಂತು ಅದಾಗಿಲ್ಲ ಹೇಳ್ತೀನಿ. ಈಗ ಇಲ್ಲಿ ಹೋಗ್ಯಾವ ತಗಣಿ ಅಥವಾ ಅಂದ್ರೆ ಅದು ಹೋಗ್ಬೇಕಂತ ಮಾಡಿತ್ತು ಎಲ್ಲಿಗೆ? ದಿಲ್ಲಿಗೆ. ಹೆಂಗ್ ಹೋಗ್ಬೇಕು? ಹೆಂಗ್ ಹೋಗ್ಬೇಕಂದ್ರೆ ಎಮ್ ಎಲ್ ಎ ಸಾಹೇಬನ ಕೋರ್ಟ್ನಾಗ ಸೇರ್ಬು. ಎಂ ಪಿ ಇರ್ತಲ್ಲ, ಎಂ ಪಿ ಎಂ ಪಿ ಸಾಹೇಬ ನಮ್ಮ ಹಾಕು ಕೋರ್ಟ್ ನಕ್ಕಂತಂದ್ರೆ ಏನು ಟಿಕೆಟ್ ಬೇಡ, ಟಿಕೆಟ್ ಬೇಡ, ಏನು ಅವ ತಾನೇ ಟಿಕೆಟ್ ತೆಗಿತಾನ, ತಾನೇ ಮಾಡ್ತಾನ, ತಾನೇ ಕೊಡ್ತ ಹೋಗಿ ಸೀದಾ ಲೋಕದಲ್ಲಿ ಹೋಗ್ತಾನ. ಅವಾಗ ಹೊರ ಬಂದ್ರೆ ನೋಡಿದ್ರೆ ತಿಳ್ತು ಪ್ರೈಮ್ ಮಿನಿಸ್ಟರ್ ಯಾರು, ಪ್ರೆಸಿಡೆಂಟ್ ಯಾರು ನೋಡಕ್ ಬರ್ತಾರೆ. ಏನು ಜಗತ್ತಿಲ್ಲ. ಯಾಕೆ ಆ ಎಂ ಪಿ ಸಂಘ ಮಾಡಿದ್ರೆ ಕಲಬುರಗಿ ತಗೊಂಡಿನೂ ದಿಲ್ಲಿಗೆ ಹೋಗ್ತದೆ. ಹಾ, ಕಲಬುರಗಿ ತಗೊಂಡಿನೂ ದಿಲ್ಲಿಗೆ ಹೋಗ್ತಾನೆ. ಒಂದು ಮಳ ಕಟಿಗೆ ಓಡಾಡ್ಲಾರ ಕಟಿಗೆ ಒಂದು ಹಳಿ ಗೆಳತನ ಮಾಡ್ತಂದ್ರೆ ಹಳೆಯಾಗ ಹೋಗಿ ಬಿತ್ತು ಅಂದ್ರೆ ಹರ್ಕೊಂಡು ಹೋಯ್ತು, ಹಳಿ ಹೋಯ್ತು ಸಮುದ್ರ ಕೂಡಿಸ್ತದೆ, ಬಂಗಾಲ ಉಪಾಯ ಹೋಗಿ ಕೂಡಿಸ್ತು. ಯಾವುದು ಆ ಹಳಿ ಗೆಳತನ ಮಾಡ್ತು ಅಂದ್ರೆ ಕಟಿಗೆ ಸಮುದ್ರ ನೋಡ್ತದೆ. ಎಂ ಪಿ ಗೆಳತನ ಮಾಡಿದ್ರೆ ತಗಡಿ ದಿಲ್ಲಿ ನೋಡ್ತದ, ಅಸೆಂಬ್ಲಿ ಏನಪ್ಪ ಅಂತಂದ್ರೆ ಲೋಕಸಭಾ ನೋಡ್ತದೆ. ಅದಕ್ಕೆ ಮಹಾನುಭಾವರು ನಮ್ಗೆ ಏನು ಹೇಳ್ತಾರೆ, ನಮ್ಗೆ ವಿವೇಕ ಇಲ್ಲ, ವಿಚಾರ ಇಲ್ಲ, ಪರಂತು ಈ ವಿವೇಕ ಬರಬೇಕು. ಸತ್ಯ ಅಸತ್ಯ ವಿಚಾರ, ನಿತ್ಯ ಅನಿತ್ಯ ವಿವೇಕ, ಧರ್ಮ ಅಧರ್ಮ ವಿವೇಕ, ಇದರದು ಯಾರಿಗೆ ವಿಚಾರ ಬಂದದ ಅವರಿಗೆ ವಿವೇಕ ಉಳ್ಳವರು ಅಂತ ಕರಿಬೇಕಿನ್ನ. ಪ್ರಪಂಚವನ್ನು ಸಣ್ಣದು ದೊಡ್ಡದು ಮಾಡೋರು ಅದಕ್ಕೆ ವಿಚಾರವಂತರು ಅಂತ ಅನ್ನಂಗಿಲ್ಲ. ಈ ವಿವೇಕ ಸುಮ್ಮನೆ ಬರಂಗಿಲ್ಲ. ಇದು ನೋಡ್ರಿ ಅಂತ ಹೇಳ್ತಾರೆ ಶಾಸ್ತ್ರದಾಗ, ಬಹುಜನ್ಮ ಸಮಾರ್ಜಿತೇನ ಭಾಗ್ಯೋದಯೇನ. ಇದು ಸಾಮಾನ್ಯ ಬರಂಗಿಲ್ಲ. ಇದು ವಿವೇಕ್ ಬರ್ಬೇಕಾದ್ರೆ ಅನಂತ ಜನ್ಮದ ಪುಣ್ಯ ಇರಬೇಕು. ಅದು ಹೆಂಗ? ಸಮಾರ್ಜಿತೇನ, ಸಮ್ಯಕ್ ಅರ್ಜಿತೇನ ಭಾಗ್ಯೋದಯೇನ. ಅವ್ರು ಹೇಳ್ತಾರೆ ಅನಂತ ಜನ್ಮಗಳಲ್ಲಿ ಮನುಷ್ಯ ಪುಣ್ಯ ಕರ್ಮಗಳನ್ನೇ ಮಾಡ್ತಾ 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 ಬಂದವರಿಗೇನೆ ಈ ವಿವೇಕ ಬರ್ತದ. ಉಳಿದವರಿಗೆ ವಿವೇಕ ಬರಂಗಿಲ್ಲ. ಹಾ, ಹತ್ತಕ್ಕೆ ಇಪ್ಪತ್ತು ಮಾಡುವ ವಿಚಾರ ಇರ್ತದ, ವಿವೇಕ ಬರಂಗಿಲ್ಲ. ವಿವೇಕ ಬರಂಗಿಲ್ಲ, ಭಾಳ ಅರ್ಥ ಮಾಡಿ ನಿಮ್ಗೆ ತಿಳ್ಕೊರಿ. ನಾವು ಕೋಟ್ಯಾಧೀಶರು, ಅರಬೋಪತಿಗಳು, ಲಕ್ಷಾಧೀಶರನ್ನ ಪ್ರಪಂಚದಾಗ ನೋಡ್ತೇವೆ. ಬಿಲ್ಕುಲ್ ತಪ್ಪು ಮಾತಾಡ್ತೇವೆ. ಹಿಮ ಏನಪ್ಪ ಅಂದ್ರೆ ಭಾಳ ಶಾಣ್ಯ. ಶಾಣ್ಯ ಅಂದ್ರೆ ಏನು? ವಿವೇಕ ಅಲ್ಲದು, ವ್ಯಾವಹಾರಿಕ ಬುದ್ಧಿ. ಇಟ್ ಇಸ್ ನಾಟ್ ಎ ಡಿಸ್ಕ್ರಿಮಿನೇಟ್ ಇಂಟೆಲೆಕ್ಟ್. ಅದೇನಪ್ಪ ಅಂದ್ರೆ ನೋಡತಕ್ಕಂಥ ಬುದ್ಧಿ ಅಲ್ಲ, ವೈಚಾರಿಕ ಬುದ್ಧಿ ಅಲ್ಲ, ಸತ್ಯ ಸತ್ಯ, ನಿತ್ಯ ನಿತ್ಯ, ಧರ್ಮಾಧರ್ಮ, ಪುಣ್ಯ ಪಾಪಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಯಾರಿಗಿರ್ತದೆ ಅವರಿಗೇನಪ್ಪ ಅಂದ್ರೆ ನಾವು ವಿವೇಕ ಅಂತೀವಿ. ಅದು ಯಾರಿಗೆ ಬರ್ತದೆ? ಎಲ್ಲರಿಗೂ ಬರಂಗಿಲ್ಲ, ಎಲ್ಲರಿಗೂ ಬರಂಗಿಲ್ಲ. ಯಾರಿಗೆ ಬರ್ತದೆ? ಬಹುಜನ್ಮ ಸಮಾರ್ಜಿತೇನ ಭಾಗ್ಯೋದಯೇನ. ಅನಂತ ಜನ್ಮಗಳಲ್ಲಿ ಅನುಷ್ಠಾನವಾಗಿ ತಪ್ಪದೆ ಧರ್ಮವನ್ನು ಆಚರಣೆ ಮಾಡಿದ ಪುಣ್ಯಾತ್ಮರಿಗೆ ಈ ಬುದ್ಧಿ ಬರ್ತಾ ಇದೆ. ಈ ಬುದ್ಧಿ ಬರ್ತದೆ, ಎಲ್ಲರಿಗೆ ಬರಂಗಿಲ್ಲ ಬುದ್ಧಿ. ನಡೆಯುವ ಸಂಸಾರ ನಾವು ಬಂದೆ ಅವರು ಇರಬೇಕ್ರಿ ಮಾಡಬೇಕ್ರಿ ಅನ್ಕೋ ಹಂಗೆ ಹುಕ್ಕೆ. ಎಲ್ಲರಿಗೆ ಬರುವುದಿಲ್ಲ. ಎಷ್ಟೋ ಏನಪ್ಪ ಅಂದ್ರೆ ಹರಿದು ಹೋಗ್ತಾವ ಹಳೆಗೆ. ಇದ್ರ ಹರಿಯುದು ಅಂದ್ರೆ ಒಂದು ಮೀನು ಹರಿತದ, ಇದ್ರ ಮೊಸಳಿ ಹರಿತಾವ, ಮೀನು ಹರಿತಾವ, ಉಳ್ಕು ಜಡದಂತ ವಸ್ತುಗಳು ಇರ್ತಾವ, ಕಟಗಿ ಪಡಿ ಹಂಗೆ ದೊಡ್ಡ ಗಿಡ ತೆಲ್ಕೊಂಡು ಹಂಗೆ ಹೋಗ್ತಾವ. ಇದ್ರ ಹರಿತಕ್ಕಂಥ ಶಕ್ತಿ ಬರಬೇಕಾದ್ರೆ ಜೀವ ಕಳೆ ತುಂಬಿರಬೇಕಾದಕ್ಕೆ. ಹಾಗೆ ಯಾವ ಮನುಷ್ಯನಲ್ಲಿ ಈ ವಿವೇಕ ಉತ್ಪನ್ನ ಆಗ್ತದೆ ಆ ಮನುಷ್ಯ ಮಾತ್ರ ಪರಮಾರ್ಥ ದಾರಿ ಹಿಡಿತಾನೆ. ಆ ವಿವೇಕ ಬರಬೇಕು ಅಂದ್ರೆ ಅನಂತ ಜನ್ಮದ ಪುಣ್ಯ ಆಗಿರಬೇಕು. ಈ ಮಾರ್ಗಕ್ಕೆ ನಾ ಹೋಗ್ಬೇಕು ಅಂತ ನಿಮ್ಮ ಮನ್ಸಕ್ಕೆ ಬುದ್ಧಿ ಬಂದದಂದ್ರೆ ನೀವು ಅನಂತ ಪುಣ್ಯವಂತರು, ಅನಂತ ಪುಣ್ಯವಂತರು. ಅದಕ್ಕೆ ಶತಕೋಟಿ ಜನ್ಮ ಪುಣ್ಯ ಇರುವಿನ ನ ಲಭ್ಯತೆ. ಶಂಕರಾಚಾರ್ಯ ಹೇಳಿದ್ರು ಒಂದು ಜನ್ಮ ಅಲ್ಲೋ ಮಾರಾಯ, ಅನಂತ ಜನ್ಮ ಅಯ್ಯಂತ ಜನ್ಮ. ಅನಂತ ಜನ್ಮದ ಪುಣ್ಯ ಮಾಡದವರಿಗೆ ಹಿಂಗೆ ಮಠಕ್ಕೆ ಬರ್ಬೇಕಂತಾರೆ, ಉಳ್ಕಿದವ್ರಿಗೆ ಟಿ ವಿ ಮುಂದೆ ಕುಂಡಿರ್ಬೇಕಂತಾರೆ, ಎಲ್ಲರೇ ಧಾಬಾಕ್ಕೆ ಹೋಗ್ಬೇಕಂತಾರೆ, ಹೊತ್ತು ಮನೆ ಗಣ್ಯಾಣಕ್ಕೆ ಕೂಡಿ ಎಲ್ಲರೇ ಹೋಟೆಲ್ಗೆ ಹೋಗೋಣ ಅಂತಾರೆ. ನೋಡ್ರಿ,
ಬರ್ಬೇಕನ್ನೋದು ಮುಂದಿಲ್ಲ, ರೊಕ್ಕ ಖರ್ಚು ಮಾಡಿ ಅಲ್ಲಿ ಹೋಗ್ತಾವ, ಇಲ್ಲಿ ಪುಕೋಟ ಬರಕ್ವಲ್ಲ. ನನ್ನತ್ತೆ ಹಂಗ್ಯಾಕೆ ಮಾಡ್ತಿರ? ಅದು ಬುದ್ಧಿ, ಡ್ರೈವರ್ ಸರಿ ಇಲ್ಲ. ಹಂಗ್ಯಾಕೆ ಆಕ್ಸಿಡೆಂಟ್ ಮಾಡಿದೆ ಅಂದ್ರೆ ಡ್ರೈವರ್ ಸರಿ ಇಲ್ಲ, ಕುಡ್ದಾನ ಮತ್ತೆ ಇಲ್ಲಕ್ಕೆ ಬರಂಗಿಲ್ಲ. ನಿಮ್ಮ ಡ್ರೈವರ್ ಚಲೋ ಇಲ್ಲ, ಅಲ್ಲಿಗೆ ಹೋಯ್ದ ನಾವು ಧಾಬಾಕ. ಡ್ರೈವರ್ ಯಾರು? ಬುದ್ಧಿಂತು ಸಾರ ತಿಂದಿದ್ದಿ, ನಿಮ್ಮ ಬುದ್ಧಿ ಸರಿ ಇಲ್ಲ. ಬುದ್ಧಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಕರ್ಕೊಂಡ್ ಬರಕ್ ಬರುವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳಿದ್ರು, ಶತಕೋಟಿ ಜನ್ಮ ಪುಣ್ಯರ್ವಿನಾನ ಲಭ್ಯತೆ. ಹಾ, ಅದಕ್ಕೆ ಈ ಮಾರ್ಗ ಇದು ಸಾಮಾನ್ಯ ಮಾರ್ಗ ಅಲ್ಲ. ಮೈತ್ರಾ ದೇವಿ ಸ್ವತಃ ಏನಪ್ಪಾ ಅಂತ ಕೇಳಿದ್ರೆ, ಆತ್ಮ ಅನಾತ್ಮದ ಬಗ್ಗೆ ವಿಚಾರ ಮಾಡಿದರೆ, ಮುಕ್ತಿ ಬಗ್ಗೆ ವಿಚಾರ ಮಾಡಿದರೆ, ಹರ್ಷದಿಂದ ಆನಂದದಿಂದ ಹೆಂಡತಿಗೆ ಏನು ಶಬ್ದಾಶಿಗಿರಿ ಕೊಟ್ಟಾನ ಪರ ಹೋದಾಗ. ಸತ್ಯ ನೀನು ಸುಕೃತಿ ಕೇಳಿದನು ಕೇಳು ನೋಡ್ರಿ, ನಿನ್ನಂತ ಪುಣ್ಯಾತ್ಮರ ಜಗತ್ನಾಗ ಇರಲಿ. ಏನು ಕೇಳಕ್ಕೆ ಏನು ಕೇಳ? ಸತ್ಯವಾದ ಆನಂದ ನನಗೆ ಕೊಡ್ರಿ. ಸಂಸಾರದಾಗ ಆನಂದ ಸರಿ ಇಲ್ಲ, ಈ ಸಂಸಾರ ಅನಿತ್ಯದ ನಿತ್ಯ ವಸ್ತು ನನಗೆ ಕೊಡ್ರಿ ಅಂತ ಕೇಳಿದ್ದಕ್ಕೆ ಎಷ್ಟು ಆನಂದ ಅವರು. ಮತಿಯುಂಟೆ ಜಡರಿಗೆ ಅದ್ವೈತವ ನರಿಯಲಿಕ್ಕೆ. ಸತಿ ನೀನೇ ಸುಕೃತಿ ಕೇಳಿದನು ಕೇಳು. ಆ ಹೆಣ್ಮಗಳು ಎಷ್ಟು ಶಬ್ಬಾಶ್ ಕೊಟ್ರು ಗಂಡ, ನಿನ್ನಂತ ಪುಣ್ಯಾತ್ಮರ ಜಗತ್ತಿನೊಳಗೆ ಯಾರಿಲ್ಲ. ಯಾಕೆ? ದೇವರನ್ನ ಕಾಣಬೇಕನ್ನೋ ಬುದ್ಧಿ ಬಂತಲ್ಲ ನಿನಗೆ, ಇದು ಸಾಮಾನ್ಯ ಬುದ್ಧಿ ಇಲ್ಲ. ಇದನ್ನೊಮ್ಮೆ ಕೇಳಿ ತಿಳಿದೋಡೆ, ಜಗದ ಉದಯಾದಿ ಬಳಿಕಿಂದು ಮಾಡಿದ ಪುಣ್ಯ ಫಲ ಫಲಿಸಿತು. ನಿನ್ನ ಈ ಪ್ರಶ್ನೆ ಬಂದದ ಸಾಮಾನ್ಯ ಅಲ್ಲ. ನಿಮಗೆ ನಿಮಗೆ ಗೊತ್ತಾಗಂಗಿಲ್ಲ, ನೀವು ಎಷ್ಟು ಪುಣ್ಯಾತ್ಮರಿದ್ರು ಅಂದ್ರೆ ನಿಮಗೆ ನಿಮಗೆ ಗೊತ್ತಿಲ್ಲ. ಸಕ್ಕರೆ ಎಷ್ಟು ರುಚಿ ಅನ್ನೋದು ಸಕ್ಕರೆ ಗೊತ್ತಾಕದೇನು? ಗೊತ್ತಾಕದೇನು ಸಕ್ಕರೆ ಕೇಳ್ರಿ, ಅದಕ್ಕೆ ಎಷ್ಟು ರುಚಿ ಇದ್ದೀ ಅದಂತ ತಿಂದು ನೋಡು ಅಂತದ್ದು. ಸಕ್ಕರೆ ಗೊತ್ತ? ಸಕ್ಕರೆ ಸಕ್ಕರೆ ರುಚಿ ಗೊತ್ತಲ್ಲ ತಿನ್ನೋರಿಗೆ ಗೊತ್ತಾಕದ. ಹೂವು ಎಷ್ಟು ಸುಗಂಧ ಅನ್ನೋದು ಹೂವಿಗೆ ಗೊತ್ತಾಗಿಲ್ಲ, ಮೂಸಿ ನೋಡೋರಿಗೆ ಗೊತ್ತಾಕದ. ಹಂಗ ನೀವು ಎಷ್ಟು ಪುಣ್ಯಾತ್ಮರಿದ್ರು ಅಂದ್ರೆ ನಿಮಗೆ ಗೊತ್ತಿಲ್ಲ. ನಾ ಹೇಳಕತ್ತೀನಿ ನೀವು ಎಷ್ಟು ಪುಣ್ಯಾತ್ಮರಿದ್ರು. ಇಂತಹ ಯುಗದೊಳಗ, ಇಂತಹ ಯುಗದೊಳಗ ನಿಮಗೆ ಮನೆಯಾಗ ಏನೇನೋ ಗಂಡ ಹೋದಂದನೋ ಬೇಡಂದನೋ ಏನಂದನೋ, ಅದು ಗಂಡ ಜಾಲಿ ತುಂಡ ಏನಂದನೋ ಏನು ಸುದ್ದಿ, ಪರಂತು ಅವ್ರು ಹೇಳಿ ಬಂದಿರು, ಕೇಳಾರ್ದಿ ಬಂದಿರು, ನೀವು ವ್ಯಾಪಾರ ಬಿಟ್ಟು ಬಂದಿರು ಅಂಗಡಿ. ಏ ಸೊಮ್ಮ ಮಹಾನ್ ಪುಣ್ಯಮಪ್ಪ, ನಿನಗೆ ಗೊತ್ತಿಲ್ಲ ನಿನ್ನ ಪುಣ್ಯ ಎಷ್ಟದ ಅನ್ನೋದು. ಇಲ್ಲ ಅಂದ್ರೆ ಇಲ್ಲಿಗೆ ಬರ್ಬಿಡಂಗಿಲ್ಲ, ಅದು ಆಕ್ಸಿಡೆಂಟ್ರೆ ಆಗ್ತದ, ಬಸ್ಸರೇ ತಪ್ತದ, ಯಾವಾರ ಬಂದಿದ್ರು ಕರೆಕ್ಟ್ ಯಾರೇ ಕುಡಿಸ್ತಾನೆ ಪ್ರವಚನ ಮೊದಲು ಕೂಡ ಬಿಡ್ತಾನೆ ನಿಮ್ಗೆ. ಹೋಗಿ ಇಲ್ಲಿ ಬಂದು ನಾನು ಹೊಗ್ಗಿ ಮುಚ್ಚಿ ಬರ್ಬಿಡಂಗಿಲ್ರಿ, ಬರ್ಬಿಡಂಗಿಲ್ಲ. ಅಷ್ಟಾ ಕೆಲಸ ಅದಾವು. ಪಾಪ ಅತ್ಯಂತ ಪ್ರತಿರೋಧಕದ. ಆ ಪಾಪ ಇದ್ದವ್ರಿಗೆ ಇಲ್ಲಿ ತಗ ಬರಗೊಡಂಗಿಲ್ಲ, ಬರ್ಗೂಡಂಗಿಲ್ಲ. ಬಂದ್ರು ಕುಂಡ್ರು ಕೊಡಂಗಿಲ್ಲ, ಕುಂತರು ಕೇಳ್ಗೂಡಂಗಿಲ್ಲ, ಕೇಳಿದ್ರು ತಿಳಿಗೂಡಂಗಿಲ್ಲ, ತಿಳಿದ್ರು ಉಳಿಗೂಡಂಗಿಲ್ಲ. ಇಲ್ಲಿ ಬಂದು ಕುಂತೀರಿ ಅಂದ್ರೆ ನೋಡ್ರಿ, ನೀವು ಬಂದು ಕುಂಡತಾನ ಅದಕ್ಕೆ ಅದು ಕೇಳಗೂಡಂಗಿಲ್ಲ. ಕುಂತ ಅಂದ್ರೆ ನಿದ್ದೆ ಚಾಲೂನೆ. ಪಾರ್ವತಿ ಪತಿ ಹರ ಮುಗಿತ್ರಿ, ಎಷ್ಟು ಜಲ್ದಿ ಮುಗಿಸ್ರು ಸ್ವಾಮಿ ಅಂತ ಕೇಳ್ತಾನೆ. 6 ಗಂಟೆ ಹೇಳಿದ್ರೆ ಇವ ಮುಗಿತಾನೆ ಇಲ್ಲಿ ಜಲ್ದಿ. ಇಲ್ಲಿ ಎಷ್ಟು ಬೆರಿಕೆದ ನೋಡ್ರಿ. ಯಾಕೆ ಹಂಗ? ಪಾಪ. ಪಾಪ ಎಲ್ಲಿ ಅದ? ಅದಕ್ಕೆ ಅಂತಾನೆ ಭಗವದ್ಗೀತೆಯಲ್ಲಿ ಪರಮಾತ್ಮ, ಹೇ ಅರ್ಜುನ, ಪರಮಾತ್ಮ ಬಹಳ ಸುಲಭದನು. ತಸ್ಯಾಮ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ. ದೇವರು ಬಹಳ ಸುಲಭದನ್ರಿ, ನಿಮ್ಗೇನು ಹೇಳಿ ನಿಮ್ಗೆ ಗೊತ್ತಿಲ್ಲ. ದೇವರಷ್ಟು ಸರಳ ಸಿಗುವ ವಸ್ತು ಜಗತ್ತಿನಾಗ ಯಾವುದಿಲ್ಲ. ಮತ್ತು ದೇವರು ಸಿಗಕ್ಕೆ ಎಲ್ಲಿ ಹೋಗೋದು ಜರುತ್ತಿಲ್ಲ. ಅದನ್ನ ಹೋ ಜರುತ್ತವ್ರಿ, ರೊಟ್ಟಿ ಸಿಗಬೇಕಾದ್ರೆ ಮನೆಗೆ ಹೋಗ್ಬೇಕಲ್ಲ ಈಗ ನೀವು ಅಲ್ಲ, ಮನೆಗೆ ಹೋಗ್ಬೇಕು. ಸುಮ್ಮ ಸಿಗುತ್ತೆ ಮನೆಗೆ ಹೋದ್ರೆ ಬಡಿಬೇಕು, ನೀವು ಜೋಳ ತರಬೇಕು, ಅವ್ರು ರೊಟ್ಟಿ ಬಡಿಬೇಕು. ಅಲ್ಲಿ ಸಿಗ ಯಾವುದೇ ವಸ್ತುವನ್ನು ಹ್ಯಾಂಡ್ ಸಿಗಬೇಕಾದ್ರೆ ನಿಮ್ಗೆ ಗೊತ್ತದೆ ಎಷ್ಟು ಖರ್ಚಾಗದೆ. ಏನು ಸಾಲ ಮುಗಿದವ ಇಲ್ಲಿ ಯಾರ್ಕೊಂಡು 2 ಮಕ್ಕಳು ಹೋಗುತ್ತಾಗ ಸಾಲ ಮುಗಿಯಂಗಿಲ್ಲ. ಅಕ್ಕಿ ಮಾಡಿಕೊಂಡು ಸಾಲ ಆದ್ರೆ ಹೊಲ ಹೊಯ್ತೆ, ಹೊಲ ಹೋಯ್ತು, ಹೆಂಡತಿ ಬಂತು, ಇದು ಕೇಳಲ್ಲ ಅದು ಹೋಯ್ತು, ಇವತ್ತು ಡುಮ್ ಡುಮ್ ಅಂತೇನು ಹೇಳ್ತೀರಿ ಸಾಲಾಗ, ಸಾಲಾಗಿ ಹೇಳ್ತೀರಿ. ಮಂಡ್ಯ ಹೋಯ್ತು ಕಲ್ಲು ಬಂತು ಡುಮ್ ಡುಮ್ ಮಾಡ್ತೀರಿ, ಹಂಗ ಹೊಲ ಹೋಯ್ತು ಹೆಂಡತಿ ಬಂತು ಡುಮ್ ಡುಮ್. ನಮ್ಮ ಹಣಿಬಾರ ಹಿಂಗೆ ಅದ. ಸಂಸಾರದ ಯಾವ್ದಂತೀರಿ ನೀವು? ಏನಾರೆ ಬೇಕು ಅಂದ್ರೆ ಸಂಸಾರದಾಗ ನೀವೇನಾರೆ ಮಾಡಬೇಕು, ಎಲ್ಲಿಗೆ ಹೋಗು ಸಿಗಂಗಿಲ್ಲ. ಸಂಸಾರದಾಗ ಏನ ಬೇಕಂದ್ರೆ ಏನಾರೇ ಮಾಡ್ಬೇಕು, ಎಲ್ಲರೂ ಹೋಗ್ಬೇಕು.
ಹೌದಾ ರೀ? ದೇವ್ರು ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕ್ರಿ? ಎಲ್ಲಿಗೆ ಹೋಗ್ಬೇಕು? ಗುಡಿಗೆ? ಇಲ್ಲಿಲ್ಲ ಇಲ್ಲಿಲ್ಲ. ಹರಿ ಸರ್ವತ್ರ ಹೇಳ, ಹರಿ ಸರ್ವತ್ರ ಸಮಾನ ಪ್ರೇಮತೆ ಪ್ರಕಟ ಹೋಯಿ ಮೈ ಜಾನ, ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಮುಖ ವಿಶ್ವತೋ, ಇವೆಲ್ಲ ಇವೆಲ್ಲ ದೇವ್ರಿ. ನಮ್ಮ ಮುಂದೇನು ಕೂತಿರ್ಲಿ, ಇವೆಲ್ಲ ದೇವ್ರಿ, ನೀವೆಲ್ಲ ದೇವ್ರೇ ಇದ್ದೀರಿ. ಪರಂತು ನಿಮ್ಗೆ ಕಣ್ಣಿಲ್ಲ ನೋಡಕ್ಕೆ ಏನ್ ಮಾಡ್ಬೇಕ್ರಿ? ಆ ಕಣ್ಣಿತ್ತು ಅಂತಂದ್ರೆ ಕಾಣ್ತಾನೆ ದೇವ್ರು. ಅರೆ ಕುರಿ ಇಕ್ಕ ಕಾಣ್ತಾವ, ಬೆಲ್ಲ ಕಾಣ್ಲಿಲ್ಲ ನಿಮ್ಗ? ಅವನಿಗೆ ಹಿಕ್ಕಿ ದೇವ್ರಾಯ್ತು. ಆ ಎಷ್ಟೋ ಮಂದಿ ಕಲ್ಲು ದೇವ್ರಾಯ್ತು, ನಮ್ಗ ದೇವ್ರೇ ಕಲ್ಲಾಗ್ತಾನ. ಇಂಥ ನಮ್ ತಲೆಬುದ್ಧಿ ಅಲ್ಲೇನದೆ ಕಲ್ಲವ ಅಂತ. ನಾನು ದೇವ್ರಿಗೆ ಕಲ್ಲನ್ನು ಕಂಪನಿ, ನಾವು ಕಲ್ಲಿಗೆ ದೇವ್ರನ್ನವ್ರು ಶರಣರು ಅಲ್ಲ ಅಂತ ಮಾತರಿ. ದೇವ್ರು ನೋಡ್ಬೇಕಾದ್ರೆ ಎಲ್ಲಿಗೆ ಹೋಗುವ ಜರೂರತ್ ಇಲ್ಲ. ಇಲ್ಲ ನಾನು ಈ ಸದ್ಯ ನನ್ನ ಪರಮಾತ್ಮ, ಎಲ್ಲಿಗೆ ಹೋಗುವ ಜರೂರತ್ ಇಲ್ಲ. ಎಲ್ಲಿಗೆ ಹೋಗೋದ್ಯಾಕೆ? ನಿಮ್ಮೊಳಗೆ ಅದಾನ. ಹೃದೇಶ್ ಅರ್ಜುನ ತಿಷ್ಟಾಮ್ ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಳಸ, ಮತ್ತೇನ್ರಿ ದೇಹವೇ ದೇಗುಲ ಹೇಳಿದ್ರು ಸಂತರು. ದೇಹ ಪಂಡರಿ ಆತ್ಮನ ವಿಠಲ